ನಮಸ್ತೆ ಮಕ್ಕಳೇ ನಾನು ಇವತ್ತು ನಿಮಗೆ ವ್ಯಾಕರಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲಿಗೆ ವಚನಗಳ ಬಗ್ಗೆ ತಿಳಿಸ್ತೀನಿ ವಚನಗಳು ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಾ ವಚನಗಳು ಕನ್ನಡ ಭಾಷೆಯಲ್ಲಿ ಎರಡು ಪ್ರಕಾರದ ವಚನಗಳಿವೆ ಯಾವುದ್ಯಾವುದು ಒಂದು ಏಕವಚನ ಇನ್ನೊಂದು ಬಹುವಚನ ಒಂದು ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ನಾವು ಏಕವಚನ ಅಂತ ಹೇಳಿ ಕರೀತೀವಿ ಒಂದಕ್ಕಿಂತ ಜಾಸ್ತಿ ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ಬಹುವಚನ ಅಂತ ಹೇಳಿ ಕರೀತೀವಿ ನೋಡಿ ಒಂದು ಎಂಬುದನ್ನು ಸೂಚಿಸುವ ಪದಗಳು ಅರಸ ಅರಸ ಅಂದರೆ ಒಬ್ಬನೇ ಅನ್ನೋದು ಗೊತ್ತಾಗತ್ತಲ್ವಾ ನೀನು ನೀನು ಅಂದರೆ ಒಬ್ಬನಿಗೆ ಹೇಳೋದು ಮರ ಅಂದರೆ ಒಂದೇ ಮರ ಅರ್ಥ ಆಗತ್ತೆ ಮಗು ಅಂದರೆ ಒಂದೇ ಒಂದು ಮಗು ಅದೇ ನೋಡಿ ಅರಸ ಅರಸರು ಅಂದರೆ ಒಬ್ಬರಕ್ಕಿಂತ ಜಾಸ್ತಿ ಅದು ಇಬ್ಬರಾದ್ರೂ ಇರ್ಬೋದು ಮೂರು ಜನನಾದ್ರೂ ಇರ್ಬೋದು ಹತ್ತು ಇಪ್ಪತ್ತು ಎಷ್ಟು ಜನನಾದ್ರೂ ಇರ್ಬೋದು ಅರಸರು ಅಂದರೆ ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥವನ್ನು ಕೊಡತ್ತಲ್ವಾ ಅದು ಹಾಗಾಗಿ ಅದು ಬಹುವಚನ ನೀನು ಅಂದರೆ ಒಬ್ಬನೇ ಏಕವಚನ ನೀವು ಅಂದರೆ ತುಂಬ ಜನ ಅಂದರೆ ನಾವು ರೆಸ್ಪೆಕ್ಟ್ ಗೌರವ ಕೊಡ್ಲಿಕ್ಕೋಸ್ಕರ ಹಿರಿಯರನ್ನು ಬಹುವಚನದಲ್ಲಿ ಮಾತಾಡಿಸ್ತೀವಿ ಅದು ಬೇರೆ ನೋಡಿ ನೀನು ಏ ನೀನು ಈ ಕಡೆ ಬಾ ಅಂತ ಕರಿತೀವಿ ಅದೇ ಇಬ್ಬರು ಅಥವಾ ಇಬ್ಬರಕ್ಕಿಂತ ಜಾಸ್ತಿ ಇದ್ದರೆ ನೀವೆಲ್ಲ ಈ ಕಡೆ ಬನ್ನಿ ಅಂತೀವಲ್ವಾ ನೀನು ಅಂದರೆ ಏಕವಚನ ನೀವು ಅಂದರೆ ಬಹುವಚನ ನೋಡಿ ಮರ ಅಂದರೆ ಒಂದು ಮರಗಳು ಅಂದರೆ ತುಂಬ ಆಯ್ತು ಹಾಗಾಗಿ ಅದು ಬಹುವಚನ ಮಗು ಅಂದರೆ ಒಂದೇ ಒಂದು ಮಗು ಮಕ್ಕಳು ಅಂದರೆ ಒಂದಕ್ಕಿಂತ ಹೆಚ್ಚು ಹೀಗೆ ಒಂದು ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ನಾವು ಏಕವಚನ ಅಂತ ಹೇಳಿ ಕರಿತೀವಿ ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ಬಹುವಚನ ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಮಕ್ಕಳೇ ಲಿಂಗಗಳು ಇನ್ನೊಂದು ವ್ಯಾಕರಣ ಯಾವ್ದು ಬರುತ್ತೆ ಲಿಂಗಗಳು ಲಿಂಗಗಳು ಕನ್ನಡ ಭಾಷೆಯಲ್ಲಿ ಮೂರು ಪ್ರಕಾರದ ಲಿಂಗಗಳಿದ್ದಾವೆ ಯಾವ್ದ್ಯಾವುದು ಒಂದು ಪುಲ್ಲಿಂಗ ಎರಡು ಸ್ತ್ರೀಲಿಂಗ ಮೂರು ನಪುಂಸಕ ಲಿಂಗ ವಚನಗಳಲ್ಲಿ ಎರಡು ವಿಧ ಏಕವಚನ ಬಹುವಚನ ಲಿಂಗಗಳಲ್ಲಿ ಮೂರು ವಿಧ ಮೂರು ಪ್ರಕಾರದ ಲಿಂಗಗಳಿದ್ದಾವೆ ಪುಲ್ಲಿಂಗ ಅಂದರೆ ಏನು ಯಾವುದೇ ಶಬ್ದ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥ ನಮ್ಮ ಮನಸ್ಸಿಗೆ ಉಳಿಯುವುದು ಅಂತಹ ಪದವನ್ನು ನಾವು ಪುಲ್ಲಿಂಗ ಅಂತ ಹೇಳಿ ಕರಿತೀವಿ ಯಾವ ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥ ಮನಸ್ಸಿಗೆ ಹೊಳೆದರೆ ಅದನ್ನು ಪುಲ್ಲಿಂಗ ಅಂತ ಹೇಳಿ ಕರಿತೀವಿ ಅದೇ ಒಂದು ಪದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥ ಮನಸ್ಸಿಗೆ ಹೊಳೆದರೆ ಅದನ್ನು ಸ್ತ್ರೀಲಿಂಗ ಅಂತ ಹೇಳಿ ಕರಿತೀವಿ ಅದೇ ಒಂದು ಪದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಹೆಂಗಸು ಎರಡೂ ಅರ್ಥ ನಮ್ಮ ಮನಸ್ಸಿಗೆ ಹೊಳೆದೇ ಇದ್ದರೆ ಅದನ್ನು ನಪುಂಸಕ ಲಿಂಗ ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತಾ ಅಲ್ವಾ ಗಂಡಸು ಎಂಬ ಅರ್ಥವನ್ನು ಕೊಡುವ ಪದಗಳಿಗೆ ಪುಲ್ಲಿಂಗ ಅಂತೀವಿ ಹೆಂಗಸು ಎಂಬ ಅರ್ಥವನ್ನು ಕೊಡುವ ಪದಗಳಿಗೆ ಸ್ತ್ರೀಲಿಂಗ ಅಂತೀವಿ ಗಂಡಸು ಹೆಂಗಸು ಎಂಬ ಎರಡೂ ಅರ್ಥವನ್ನು ಕೊಡದ ಪದಗಳು ಅಥವಾ ಎರಡೂ ಗಂಡಸು ಹೆಂಗಸು ಎಂಬ ಎರಡೂ ಅರ್ಥ ನಮ್ಮ ಮನಸ್ಸಿಗೆ ಬರದೇ ಹೋದರೆ ಅಂಥ ಪದಗಳಿಗೆ ನಪುಂಸಕ ಲಿಂಗ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನೋಡಿ ಪುಲ್ಲಿಂಗ ಮುದುಕ ಮುದುಕ ಅಂತಿದ್ದಂಗೆ ನಮ್ಮ ಮನಸ್ಸಿಗೆ ಥಟ್ ಅಂತ ಗೊತ್ತಾಗ್ಬಿಡತ್ತಲ್ವಾ ಅದು ಯಾರ ಯಾವುದಕ್ಕೆ ಬರುತ್ತೆ ಈ ಮೂರು ಗ್ರೂಪಲ್ಲಿ ಈ ಮೂರು ಪ್ರಕಾರಗಳಲ್ಲಿ ಪುಲ್ಲಿಂಗ ಅದೇ ಮುದುಕಿ ಅಂದರೆ ಸ್ತ್ರೀಲಿಂಗ ಅರ್ಥ ಆಯ್ತಲ್ಲ ಮುದುಕ ಎಲ್ಲಿಗೆ ಬರುತ್ತೆ ಪುಲ್ಲಿಂಗ ಮುದುಕಿ ಅಂದರೆ ಸ್ತ್ರೀಲಿಂಗಕ್ಕೆ ಬರುತ್ತೆ ಅದೇ ರೀತಿ ನೋಡಿ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಎಲ್ಲಿಗೆ ಬರ್ತಾರೆ ಪುಲ್ಲಿಂಗ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲ ಸ್ತ್ರೀಲಿಂಗ ನಮ್ಮ ಮನಸ್ಸಿಗೆ ಗೊತ್ತಾಗ್ಬಿಡತ್ತಾನೆ ಅದು ಹೆಂಗಸರಿಗೆ ತಾನೇ ಹೇಳೋದು ಆ ಪದಗಳನ್ನು ರಾಜ ಎಲ್ಲಿಗೆ ಬರುತ್ತೆ ಪುಲ್ಲಿಂಗ ರಾಣಿ ಸ್ತ್ರೀಲಿಂಗ ಅಣ್ಣ ಎಲ್ಲಿಗೆ ಬರುತ್ತೆ ಪುಲ್ಲಿಂಗ ಅದೇ ಅಕ್ಕ ತಂಗಿ ಅವರೆಲ್ಲ ಆದರೆ ಸ್ತ್ರೀಲಿಂಗ ನೋಡಿ ಹೆಸರು ಹೇಳೋದಾದರೆ ಅರಸು ಅರಸು ಅನ್ನೋದು ಇಲ್ಲಿಗೆ ಬರುತ್ತೆ ಶಂಕರ ಶಂಕರ ಅಥವಾ ಇನ್ನ ಹೆಸರು ಇನ್ನೂ ಏನೇನೋ ಹೆಸರು ಬರುತ್ತೆ ನವೀನ ಪ್ರವೀಣ ಈ ಥರ ಹೆಸರುಗಳು ಬರುತ್ತಲ್ವಾ ಅವೆಲ್ಲ ಪುಲ್ಲಿಂಗ ಬರುತ್ತೆ ಅದೇ ಹುಡುಗಿರ ಹೆಸರು ಗಂಗಾ ತುಂಗಾ ಕಲ್ಪನಾ ಆ ಥರ ಎಲ್ಲ ಹೆಸರು ಬರುತ್ತಲ್ಲ ಅವೆಲ್ಲ ಎಲ್ಲಿಗೆ ಬರುತ್ತೆ ಸ್ತ್ರೀಲಿಂಗ ಬರುತ್ತೆ ಹಾಗಾದರೆ ನೋಡಿ ಗಂಡಸು ಅಥವಾ ಹೆಂಗಸು ಎಂಬ ಎರಡೂ ಅರ್ಥ ನಮ್ಮ ಮನಸ್ಸಿಗೆ ಹೊಳೆಯೋದಿಲ್ಲಲ್ಲ ಅಂಥ ಪದಗಳಿಗೆ ಏನಂತೀವಿ ನಾವು ನಪುಂಸಕ ಲಿಂಗ ಯಾವುದಿರ್ಬೋದು ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥ ಮನಸ್ಸಿಗೆ ಹೊಳೆಯುವುದೋ ಅದು ನಪುಂಸಕ ಲಿಂಗ ನೋಡಿ ಮನೆ ಮನೆ ಅಂತ ಹೇಳಿದ ತಕ್ಷಣ ನೀವು ಈ ಗುಂಪಿಗೆ ಆಗ್ತೀರಾ ಈ ಗುಂಪಿಗೆ ಆಗ್ತೀರಾ ಅದು ಪುಲ್ಲಿಂಗನ ಸ್ತ್ರೀಲಿಂಗನ ಗೊತ್ತಾಗಲ್ಲ ಅಲ್ವಾ ಅದು ಹಾಗಾಗಿ ಅದು ಎಲ್ಲಿಗೆ ಬರುತ್ತೆ ನಪುಂಸಕ ಲಿಂಗ ಮತ್ತು ನೆಲ ನೆಲ ಅಂದರೆ ಅದರಲ್ಲೂ ಅಷ್ಟೇ ಅದು ಹೆಂಗಸೋ ಗಂಡಸೋ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಅದು ನಪುಂಸಕ ಲಿಂಗ ಮನೆ ನೆಲ ಬೆಂಕಿ ಗದ್ದೆ ತೋಟ ಮಗು ಮಗು ಅಂದಿದ ತಕ್ಷಣ ಹೆಣ್ಮಗು ಗಂಡು ಮಗು ಅಂದರೆ ಗೊತ್ತಾಗತ್ತೆ ಅದೇ ಮಗು ಅಂದರೆ
ಸೊ ಅದು ಗಂಡಸು ಹೆಂಗಸು ಅನ್ನೋದು ಗೊತ್ತಾಗಲ್ಲ. ಸೊ ಅದು ನಪುಂಸಕ ಲಿಂಗ. ನವಿಲು ನೋಡಿ, ಪ್ರಾಣಿ ಅಥವಾ ಪಕ್ಷಿ ಹೇಳ್ತೀವಿ. ನವಿಲು ಹೆಣ್ಣು ನವಿಲು, ಗಂಡು ನವಿಲು ಅಂದ್ರೆ ಅರ್ಥ ಆಗತ್ತೆ. ಅದೇ ಬರೀ ನವಿಲು ಅಷ್ಟೇ ಹೇಳಿದ್ರೆ ಇಲ್ಲಿಗೆ ಬರ್ಬೇಕದು ನಪುಂಸಕ ಲಿಂಗ. ಕೋಗಿಲೆ ಅದು ಕೂಡ ನಪುಂಸಕ ಲಿಂಗ. ನಾಯಿ ನಪುಂಸಕ ಲಿಂಗ. ಗಿಳಿ, ಈ ರೀತಿ ಕಲ್ಲು ಮಣ್ಣು ಇವೆಲ್ಲ ಇಲ್ಲಿಗೆ ಬರುತ್ತೆ ನಪುಂಸಕ ಲಿಂಗ. ಯಾಕೆಂದ್ರೆ ಅದು ಗಂಡಸು. ಈಗ ಫಾರ್ ಎಕ್ಸಾಂಪಲ್ ನವಿಲು ಅಂತೀವಿ, ಅದು ಗಂಡು ನವಿಲೋ ಹೆಣ್ಣು ನವಿಲೋ ಗೊತ್ತಾಗಲ್ಲ ಅಲ್ವಾ. ನವಿಲು ಅಂದ್ರೆ ಎಲ್ಲಿಗೆ ಬರತ್ತದು ನಪುಂಸಕ ಲಿಂಗ. ಗೊತ್ತಾಯ್ತಲ್ಲ, ಒಂದು ಪದವನ್ನ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥ ಮನಸ್ಸಿಗೆ ಹೊಳಿದ್ರೆ ಅದು ಪುಲ್ಲಿಂಗ, ಅದೇ ಹೆಂಗಸು ಎಂಬ ಅರ್ಥ ಮನಸ್ಸಿಗೆ ಹೊಳಿದ್ರೆ ಸ್ತ್ರೀಲಿಂಗ. ಹೆಂಗಸು ಗಂಡಸು ಎಂಬ ಎರಡೂ ಅರ್ಥ ಮನಸ್ಸಿಗೆ ಹೊಳಿದೆ ಹೋದ್ರೆ ಅಂತ ಪದಗಳನ್ನ ಎಲ್ಲಿಗೆ ಬರಿತೀವಿ, ನಪುಂಸಕ ಲಿಂಗಗಳು ಅಂತ ಹೇಳಿ ಅಂತ ಪದಗಳನ್ನ ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ. ಲಿಂಗಗಳಲ್ಲಿ ಮೂರು ವಿಧಗಳಿವೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ.